ಸಮಾಜದಲ್ಲಿ ಎಲ್ಲ ವರ್ಗಗಳ ಕಲ್ಯಾಣವೇ ಕೇಂದ್ರದ ಮಹತ್ವದ ಗುರಿ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬಜೆಟ್ ಮಂಡನೆ ನಂತರ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು, ತಂತ್ರಜ್ಞಾನ ಬಳಕೆ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಬಡವರು, ರೈತರು, ಮಹಿಳೆಯರು ಹಾಗೂ ಯುವಜನರ ಸಬಲೀಕರಣಕ್ಕೆ ಪರಮೋಚ್ಚ ಆದ್ಯತೆ ನೀಡಲಾಗಿದ್ದು, ಕಳೆದ 10 ವರ್ಷಗಳಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆ ಗಣನೀಯವಾಗಿ ಪರಿವರ್ತನೆಯಾಗಿದೆ. ಸರಿಯಾದ ಉದ್ದೇಶಗಳು, ಉತ್ತಮ ನೀತಿಗಳು ಮತ್ತು ಸರಿಯಾದ ನಿರ್ಧಾರಗಳಿಂದ ಆರ್ಥಿಕತೆಯನ್ನು ನಿರ್ವಹಿಸಲಾಗಿದೆ ಎಂದರು. ಕಳೆದ 10 ವರ್ಷಗಳ ಆರ್ಥಿಕ ಸಾಧನೆಯನ್ನು ಅದಕ್ಕೂ ಹಿಂದಿನ 10 ವರ್ಷಗಳಿಗೆ ಹೋಲಿಸಿ ಶ್ವೇತಪತ್ರವನ್ನು ಹೊರಡಿಸಲಾಗುವುದು. ಸರ್ಕಾರದ ಆಡಳಿತ, ಅಭಿವೃದ್ಧಿ ಮತ್ತು ಸಾಧನೆಯ ಉತ್ತಮ ಹಿನ್ನೆಲೆಯನ್ನು ಆಧರಿಸಿ ಜನರು ಸರ್ಕಾರದ ಮೇಲೆ ನಂಬಿಕೆ, ವಿಶ್ವಾಸವಿಟ್ಟು ಆಶೀರ್ವದಿಸಿದ್ದಾರೆ ಎಂದರು. RE revenue, RE expenditure, this is what it is. Because every month you get the reports coming out. So you don't need to wait till the budget statement. Every month you get the accounts and so budget process has become absolutely transparent and questionable. If there are any, you're there to question, we are here to answer. But we set in the process of keeping everything brought on budget and nothing kept aside from it or underneath it. So with that, the budget deficit, fiscal deficit, 5.8%, which is much lower than the 5.9, which was at the B. Similarly, for the 24-25 budget, we've given 5.1 as the fiscal deficit, so clearly indicating that we are on track to meet the glide path which was set in 2021-22 and that we are well on track to meet the 4.5% fiscal deficit